ತಾವು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀರಾ ಅನ್ನೋ ಒಂದು ವಿಷಯ, ಇದು ಸುಳ್ಳ ಸತ್ಯನ ಸರ್? ಅವರು ಟಿವಿ ಆನ್ಲೈನ್ ಗೆ ಬಿಟ್ಟಿದ್ದಾರೆ. ಓಕೆ, ಅವ್ರು ಬಿಟ್ಟಿದ್ದಾರೆ. ಓಕೆ, ಹೋಗೋದು ಬಿಟ್ಟು ನನ್ನ ನಿರ್ಧಾರ. ನಿಮಗೆ ನಿಮಗೆ ಆ ರೀತಿಯಾಗಿ ಏನಾದ್ರು ಮಾತುಕತೆ ಮಾಡಿದಾರ ಸರ್ ಅವರು ಬಿಗ್ ಬಾಸ್ ಟೀಮ್ ಇಂದ? ಫೋನ್ ಮಾಡಿದ್ರು, ಅವರು ಉತ್ತರ ಮಾಡ್ತೀನಿ ಅಂತ ಹೇಳಿದೀನಿ. ಆಮೇಲೆ ಅವರು ಅವರು ಲೈವ್ ನಲ್ಲಿ ಹೇಳಿದಾರಲ್ಲ, ಲೈವ್ ನಲ್ಲಿ ನಂದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರು ಹೇಳಿದಾರೆ. ಅದು ಅವರಿಂದ ಬಂದಿರೋದು, ಅದು ನನ್ನಿಂದ. ಅದೇ ಅದೇ, ನಿಮ್ಮನ್ನ ಸಂಪರ್ಕಿಸಿದಾರೋ ಇಲ್ಲ ಅನ್ನೋದೊಂದು ಕ್ಲಾರಿಟಿ ಅಷ್ಟೇ. ನಾನೇನ್ ಮಾಡಿದ್ದೇನೆ ಅಂದ್ರೆ, ನಾನು ಯಾವುದೇ ಒಂದು ಪ್ರಶಸ್ತಿ ಪುರಸ್ಕಾರ ಯಾವುದೇ ಒಂದು ಚಾನಲ್ ಏನು ಬೆನ್ನತ್ತಿಗೆಂದು ನಾನು ಪ್ರಚಾರಕ್ಕಾಗಿ ನಾನು ಹೋಗೋದಿಲ್ಲ. ಅದ್ಭುತ. ಈಗ ತಾವು ಫೋನ್ ಮಾಡಿದೀರ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಮೋಹನ್ ಎನ್ ಆರ್ ಪುರ ಜರ್ನಲಿಸ್ಟ್ ಅಂತ. ಸೂಪರ್ ಸರ್, ಸೂಪರ್. ಅದರ್ವೈಸ್ ನಾ ಬೇರೆ ಯಾರೋ ತಗೊಳ್ಳೋದಲ್ಲ. ಅಷ್ಟು ಮಂದಿ ಬೈದಾಡ್ತಾರ ನಿಮಗೆ ಗೊತ್ತಿದೆ. ಖಂಡಿತವಾಗ್ಲೂ ನಾನು ನಿಮ್ಮನ್ನ ನೋಡ್ತಾ ಇರ್ತೀವಿ ಯಾವಾಗ್ಲೂ ಸೋಶಿಯಲ್ ಮೀಡಿಯಾ. ರೆಕಾರ್ಡ್ ಮಾಡ್ಕೊಂಡು ಟ್ರೋಲ್ ಮಾಡ್ತಾರೆ. ಜರ್ನಲಿಸ್ಟ್ ಅಂದ್ರೆ ಒಂದ್ ಗೌರವ ಇರುತ್ತೆ. ನೀವು ಅಂತಾರಲ್ಲ, ನೀವು ಜರ್ನಲಿಸ್ಟ್ ಮುಗಿಸಿದಿರಿ ಅಂದ್ರೆ, ಹೌದು ಹೌದು ಹೌದು. ಯು ಆರ್ ಮ್ಯಾನ್ ಆಫ್ ಪ್ರುಡೆಂಟ್ ಅಂಡ್ ಆಲ್ಸೋ ಯು ಆರ್ ಮ್ಯಾನ್ ಆಫ್ ಜಮ್. ಯಾ ಸರ್ ಸತ್ಯ ಏನಿದೆ ಅದನ್ನ ನೀವು ಹೇಳ್ತಿದಿರಿ. ಖಂಡಿತವಾಗ್ಲು ಮೊನ್ನೆ ಬಿಗ್ ಬಾಸ್ ಸೆಲೆಕ್ಟ್ ಆಗೈತಿ ಅಂತೇಳಿ ಇದ್ರಾಗ ದಾವಣಗೆರೆಗೆ ಮೆರವಣಿಗೆ ಮಾಡಿದ್ರು ಸರ್. ಅವರಿಗೆ ಟಿ ಆರ್ ಪಿ ಜಾಸ್ತಿ ಬರ್ತದೆ, ಬಿಗ್ ಬಾಸ್ ಯಾಕೆ ನಾವು ನೋಡಬಾರದು ಅಂತ ಮಾಡಿದ್ವಿ, ಬಟ್ ನೀವು ಬಂದ್ರೆ ನಾವು ನೋಡ್ತೇವೆ ಅಂದ್ರು. ಅದ್ಭುತ ಇರುತ್ತೆ ಸರ್. ಹೆವಿ ಹೇಗೆ ಏನಾದ್ರು ರೆಡಿ ಆಗಿದ್ದೀರಾ ಸರ್ ನೀವು ಕೂಡ? ನಾನು ಹೋಗ್ತೀನಿ. ನಾನು ಅಶ್ಲೀಲತೆ ಯಾವ್ದು ಅಲ್ಲಿ ಮಾಡೋದಲ್ಲ. ಅಂತಾರೆ ಸರ್, ನಾ ಜಗಳ ಮಾಡೋದಲ್ಲ. ನಾನು ಅಲ್ಲಿ ಬಿಗ್ ಬಾಸ್ ಹೋದ್ರೆ ಒಂದ್ ಘನತೆ ಗೌರವ ಕಾಪಾಡ್ತೀನಿ. ಸರ್ ಲಾಸ್ಟ್ ವರ್ಗು ಇರಕ್ಕ ನಾನೇ ಇರೋದು ಅಂತ ಅನಿಸಿದೆ ನನ್ಗೆ. ಯಾಕಂದ್ರೆ ವೆರಿ ಗುಡ್. ಈಗ ನಿಮ್ಮ ಹತ್ರ ಹೆಂಗ್ ನೀವು ಅವಸರದಿಂದ ಮಾತಾಡ್ಬೇಡ್ರಿ, ನಿಧಾನ ಮಾತಾಡ್ರಿ, ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡ್ತಾನ ನಾನು. ಥ್ಯಾಂಕ್ ಯು. ಅಲ್ಲ, ಯಾಕಂದ್ರೆ ನಿಮ್ ಮನಸ್ಸು ನನಗೆ ಹಿಡಿಸಿದೆ. ನೀವು ಮಾತಾಡೋ ಮಾತು ಒಂದು ಕ್ಷಣದಾಗ, ನಾನು ಕ್ರಿಮಿನಲ್ ಲಾಯರ್, 32 ಸರ್ವಿಸ್. ಥ್ಯಾಂಕ್ ಯು. 100 ಮರ್ಡರ್ ಕೇಸ್ ನಡೆಸಿದೀನಿ, ಒಂದು 10,000 ಕ್ರಿಮಿನಲ್ ಕೇಸ್ ನಡೆಸಿದೀನಿ, ಒಂದು 10,000 ಸಿವಿಲ್ ಕೇಸ್ ನಡೆಸಿದೀನಿ. ಓಕೆ. ಒಂದ 10,000 ಪೊಲೀಸರು ನೋಡಿದೀನಿ. ಸಿದ್ದರಾಮಯ್ಯ ಅವ್ರ ಶಿಷ್ಯರು ನಾವು. ಗಾಂಧಿ ಭಕ್ತ ನಾನು, ನೆಹರು ಭಕ್ತ ನಾನು. ಮತ್ತೆ ಬಿಜೆಪಿ ವಿರೋಧ ಮಾಡ್ತೇನೆ ಅಂತಿಲ್ಲ. ಬಿಜೆಪಿಯಲ್ಲಿ ಲಾಲ್ಕೃಷ್ಣ ಅದ್ವಾನಿ ಮತ್ತೆ ವಾಜಪೇಯಿ ನನ್ನ ನೆಚ್ಚಿನ ನಾಯಕರವರು. ಹಾಗೆ ನನ್ನ ಪಕ್ಷ ಅಂತ ಅಲ್ಲ, ಆದ್ರೆ ಕಾಂಗ್ರೆಸ್ಸಿನ ಕಟ್ಟ ಅಭಿಮಾನಿ ನಾನು. ಮತ್ತೆ ನಾನು ಮೆಂಬರ್, ಕಾಂಗ್ರೆಸ್ಸಿನ ಸದಸ್ಯತ್ವ ಹೊಂದಿರೋನು. ಕೆಲವೊಬ್ರು ಕೆಟ್ಟ ಹೆಸರು ತರ್ತಾ ಇದಾರೆ, ಮತ್ ಏನ್ ಮಾಡಕ್ ಐದು ಬೀಳು ಸಮ ಇರೋದಿಲ್ಲ. ಒಬ್ಬೊಬ್ರು ಈ ಇದ್ರಾಗ ಸಿಕ್ಕಂದಾರ, ಸ್ಕ್ಯಾಂಡಲ್ ನಾಗ ಸಿಕ್ಕಂದು ಸ್ವಲ್ಪ ಮುಜುಗರ ಮಾಡ್ತಾರೆ. ಹಾಗಾಗ್ಬಾರ್ದು ಅಂತಂದು ಸಲಹೆ ಕೊಡೋಣ ನಾನು. ಸರ್ ಪ್ಲೀಸ್ ಪ್ಲೀಸ್ ಕಂಟಿನ್ಯೂ ಇನ್ ಬಿಗ್ ಬಾಸ್. ಸರ್ ಬಿಗ್ ಬಾಸ್ ಅವರು ಈಗ ಅವ್ರು ಕರೆದ್ರೆ ಹೋಗ್ತೀನಿ ನಾನೀಗ. ಅವ್ರು ಕೊಟ್ಟಿದ್ದಾರೆ ಮೆಸೇಜ್. ಓಕೆ. ಅವ್ರಿನ್ನೊಮ್ಮೆ ಅಥೆಂಟಿಕೇಟೆಡ್ ಆಗಿ ನನಗೆ ಆರ್ಡರ್ ಕಳಿಸಿದ್ರೆ ಐ ವಿಲ್ ಗೋ ದೇರ್. ಸರ್ ಒಂದ್ ವಿಷಯ ಇದೆ, ನಾ ಯಾವುದೇ ಬಿಗ್ ಬಾಸ್ ಕರೆ ಮಾಡಿದಾಗ ಅದನ್ನ ಎಲ್ಲೂ ಕೂಡ ಪ್ರಚಾರ ಪಡಿಸಬೇಡಿ, ಎಲ್ಲೂ ಕೂಡ ಹೊರ ಜಗತ್ತಿಗೆ ಹೇಳ್ಬೇಡಿ ಅನ್ನೋದೊಂದು ಏನಾದ್ರೂ ರೂಲ್ಸ್ ಇದೆಯಾ ಸರ್ ಅದ್ರಲ್ಲಿ? ಇಲ್ಲ, ಹಾಗೇನಿಲ್ಲ. ಅವ್ರ ಅಲ್ರಿ ಪ್ರಚಾರ ಮಾಡಬೇಡ್ರಿ ಅಂದ್ರೆ ಬಿ ಟಿವಿ ಹಾಕಂತದ. ಕರೆಕ್ಟ್ 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 ಕರೆಕ್ಟ್. ಹೌದ್ ಹೌದ್. ಎಲ್ಲೂ ಪ್ರಚಾರ ಮಾಡಬೇಡ್ರಿ ನೀವು ಅಂದ್ರೆ ಬಿ ಟಿವಿ ಹಾಕ್ಬೇಕು. ಯಾಕೆ ಬಂತು? ಅಲ್ಲ, ಒಳ್ಳೆ ಪ್ರಶ್ನೆ, ಒಳ್ಳೆ ಪ್ರಶ್ನೆ. ಈ ಬಿ ಟಿವಿ ಫೇಕ್ ಮಾಡ್ರ? ಅಲ್ಲ ಸರ್, ಈಗ ಬಿ ಟಿವಿಗ ನನ್ನ ಡಿಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಂದಿದೆ ಹೌದು, ನಾಗರಾಜ್ ಗುಡ್ಲಿ ಡಿಆರ್ಎನ್ಎಸ್ ನಿಂದ ಹೆಂಗ್ ಬಂದಿದ್ದಾರೆ, ಸೋಶಿಯಲ್ ಮೀಡಿಯಾ ಸ್ಟಾರ್ ಅವರು, ಅವರು ಪ್ರಖ್ಯಾತ ಲಾಯರ್ ಅಂತೇಳಿ ಅವ್ರು ತಿಳ್ಕೊಂಡ್ ಮಾಡಿದ್ದಾರೆ. ನಾನು ಅವ್ರು ಕೂಡ ಬಿ ಟಿವಿ ಕೂಡ ಟಚ್ ಇಲ್ಲ. ಲೈಕ್ ಅಸಂಪ್ಷನ್ ಅನ್ಕೋತೀನಿ ನಾನು, ಅದು ಅದು ಊಹೆ ಇರಬಹುದಾ ಸರ್, ಅಥವಾ ಕನ್ಫರ್ಮ್ ಅನ್ಕೋತೀರಾ ಸರ್ ಅದನ್ನ? ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.